ಸಾವಿತ್ರಿ, ಮೈಸೂರಪ್ಪ ಇದ್ದಾಗ ಬಾಗಿಲ್ನಾರು ತೆಗಿತಿದ್ದ. ಏ, ಈಗ ಯಾರೋ ಹೊಸ್ದಾಗ ಮದ್ವೆ ಮಾಡ್ಕೊಂಡು ನುಗ್ಗೆಹಳ್ಳಿಯಿಂದ ಆಯ್ ಮನೆಗ್ ನುಗ್ಗೋರೆ, ದುಡ್ಡು ಕೊಡಕಿಲ್ಲ ಅಂತಾರೆ, ಬಾಗಿಲ್ ತೆಗಿಯಕ್ಕಿಲ್ಲ ಅಂತಾರೆ. ಏ, ಹಾಲ್ ತಂದೇವ್ರಿ ಹೇಳ್ರಿ. ಯಾಕ ಬೆಚ್ಚದ್ರಿ? ಯಾರೋ ಬಾಗಿಲು ಬಡ್ದಾಗಾಯ್ತು, ಹಾಲು ಇರ್ಬೇಕು. ಈ ಮಲ್ಕು ರಾಜ, ಹಾಲು ತಗೊಂಡು ನಿನ್ ನೆಪ್ಸ್ತೀನಿ. ಬೇಡ, ನಾನು ಹೋಗಿ ಹಾಲು ತಗೋತೀನಿ. ಬೇಡ ಮರಿ, ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕೆಲ್ಸ, ರಾತ್ರಿ ಕೂಡ ಸರಿಯಾಗಿ ನಿದ್ರೆ ಇರಲ್ಲ. ಅರೆ ಏನಿದು ನನ್ ಬೊಟ್ಟು ನಿಮ್ ಕೆನ್ನೆ ಮೇಲೆ? ಗೊತ್ತಿಟ್ಕೋ, ನಾನು ಹಾಲು ತಗೊಂಡು ನಿನ್ ನೆಪ್ತೀನೇನು? ಬೇಡ, ನೀನ್ ನನ್ ಲಾಜ ಅಲ್ವಾ, ನೀನ್ ನನ್ ರಾಣಿ ಅಲ್ವಾ? ನಾವೊಂದ್ ಕೆಲ್ಸ ಮಾಡೋಣ ಲಾಜ. ಏನು? ಇಬ್ರು ಒಟ್ಟಿಗೆ ಹೋಗಿ ಹಾಲು ತಗೊಳ್ಳೋಣ. ನಿಂಗ್ ಒಂದೊಂದ್ಸಾರ್ತಿ ಒಳ್ಳೊಳ್ಳೆ ಐಡಿಯಾ ಹೊಳಿಯುತ್ತೆ. ಬಾಮರಿ, ಇಬ್ರು ಒಟ್ಟಿಗೆ ಹಾಲು ತಗೊಂಡು ಟೀ ಮಾಡಿ ಮಾಜ್ವಾ ಕುಡಿಯೋಣ. ಕೂಗಾಡ್ತಾ ಇದ್ದಾಳೆ. ನನ್ ಹೆಂಡತಿ ನಾನ್ ಮುದ್ದು ಮಾಡಿದ್ರೆ ಪುಟ್ಟಯ್ಯ ಕೂಗಾಡ್ಬೇಕು. ಬಂದೆ ಬಂದೆ ಪುಟ್ಟಯ್ಯ. ಬಾ ರಾಜ, ನೀನ್ ನನ್ ಭಾಗ್ಯ ಲಕ್ಷ್ಮಿ, ಮನೆಗೆ ಬಂದ ಮಹಾಲಕ್ಷ್ಮಿ. ತಕ್ಷಣ ಐತಿ ನಿಮ್ಮ ಪಿಕ್ಚರ್. ಬಂದೆ ಬಂದೆ ಪುಟ್ಟಯ್ಯ. ಬಂದು ಪುಟ್ಟಯ್ಯ, ಇವಳು ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ ಐದವ್ರೆ, ಮದ್ವೆ ಆಗಿದೆ ಕಾಣುತ್ತೆ. ನೀ ಜೊತೆಲಿದ್ರೆ ಹಾಲು ಚೊಲ್ಲಲ್ಲ, ನೀರು ಚೊಲ್ಲಲ್ಲ. ನೀನ್ ಕೂತ್ಕೋ, ನಾನ್ ಹೋಗಿ ತೀಗ್ ನೀರ್ ಕಾಯಿಸ್ತೀನಿ. ಬೇಡ, ನೀವ್ ಕೂತ್ಕೊಳ್ಳಿ, ನಾನ್ ಹೋಗ್ತೀನಿ. ಬೇಡ ಬೇಡ, ಇಬ್ರು ಒಟ್ಟಿಗೆ ಹಾಲು ತಂದಿದೀವಲ್ವಾ, ಒಟ್ಟಿಗೆ ಟೀ ಮಾಡೋಣ. ನಿಮ್ಮನ್ ಕಂಡ್ರಿ ನನ್ ತುಂಬಾ ಇಷ್ಟ ಕಣ್ರಿ. ನಂಗೂ ಅಷ್ಟೇ ರಾಜ. ನಾವ್ ಯಾವಾಗ್ಲೂ ಹೀಗೆ ಇರೋಣವಾ? ಯಾಕೆ ನಿಂಗ್ ಅನುಮಾನನ? ಹಾಗಲ್ಲ, ನಿಮ್ಗೆ ಎಷ್ಟ್ ಇಷ್ಟ ಆಗ್ತೀನೋ ಅದ್ರ ಕಾಲ್ ಭಾಗ ಆದ್ರೂ ನಿಮ್ ತಾಯಿಗೆ ಇಷ್ಟ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಯಾಕೆ, ಏನಾಯ್ತು? ಅವತ್ ನೀವ್ ನಿಮ್ ತಾಯಿಗಂದ್ರಲ್ಲ, ಅಮ್ಮ ಜಯಾನೆ ಚಪಾತಿ ಮಾಡ್ಲಿ ಚೆನ್ನಾಗ್ ಮಾಡ್ತಾಳೆ, ಅವ್ ಕೋಪ ಬಂದಿತ್ತು. ಯಾವಾಗ? ನನ್ಗಂದ್ರು ಇಷ್ಟ್ ದಿನ ನನ್ ಚಪಾತಿ ಚಪ್ಪರ್ಸ್ಕೊಂಡ್ ತಿಂತ ಇದ್ದ ಶಿವ, ಈಗ ನೀನ್ ಬಂದಿದ್ಯಾ ಸೊಸೆ, ನನ್ ಚಪಾತಿ ಹುಳಿ ಮಾಡ್ಬಾರೆ ದಮ್ಮಿ ಅಂತ ಅಂದ್ಬಿಟ್ರು ನನಗೆ. ಹೌದಾ? ನೀನ್ ಆಗ್ಲೇ ಹೇಳಿದ್ರೆ ಅಮ್ಮನ್ನ ದಬಾಯಿಸ್ತಾ ಇದ್ನಾ? ಬೇಡ, ದಬಾಯಿಸೋದ್ ಬೇಡ ಪಾಪ, ಮೊದ್ಲೇ ಅವ್ರ ನನ್ ಕಂಡ್ರೆ ಬೇಸ್ರ. ಹೋಗ್ಲಿ ಬಿಡು ಮರಿ, ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾವು ಮಾತ್ರ ಹ್ಯಾಪಿ ಆಗಿದ್ಬಿಡೋಣ. ಮನೇನ ಕೊಡ್ಬಾರ್ದಾಯ್ತು. ಯಾಕೋ? ನೋಡ್ ಬಾಕ್ಲೆ ತೆಗೆಲ್ಲ ಹುಚ್ಚ. ಯಾರೋ ಬೇಕ ಮಾವನ್ ಇಟ್ಕೊಂಡು ದನ ಬರ್ದಂಗ್ ಬಡಿತಾಳೆ. ಹೌದಾ? ಅಯ್ಯೋ ಚಟ್ಟೆ ಮುಂಡೆದೆ, ಅದು ಜಗಳ ಅಲ್ಲ ಕಣೋ, ಅದು ಇದು ಅದು ಅದೇ ಅದು ಪ್ರೀತಿ. ಪ್ರೀತಿ ಅದು ಒಂಥರ ಪ್ರೀತಿ ಕಣೋ, ನಿನ್ಗೆ ಅರ್ಥ ಆಗಲ್ಲ. ಇಲ್ಲೇ ಇರು. ಯಾರು? ಓ ಏನಮ್ಮ ಮೈಸೂರು, ಗುಡ್ ಮಾರ್ನಿಂಗ್. ಪಾಮ ಒಳಗೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ನಿಂದ ಮನೆ ತಿಳ್ಕೊ. ಬೆಳಿಗ್ಗಿನ ಜಾವ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಸಾರಿ ಅಪ್ಪ, ನಂಗೆ ಡಿಸ್ಟರ್ಬ್ ಆಗಿಲ್ಲ. ಜಯ, ನಿಂಗ್ ಡಿಸ್ಟರ್ಬ್ ಆಯ್ತಾ? ಚಿನ್ನ ಟೀ ತಾನೆ, ಟೀ ತರ್ತೀನಿ. ಬಿಸಿ ಟೀ ಹಾಕಿ. ಸಚ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಗರ್ಲ್. ಅಂಡರ್ಸ್ಟ್ಯಾಂಡಿಂಗ್ ಶೀ ಗರ್ಲ್. ಏನಮ್ಮ ಮನೆ ಫರ್ನಿಚರ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಬರೀ ಮನೆ ಏನ್ ಮೈಸೂರ್, ಕೂತ್ಕೋ, ಇಡೀ ನನ್ ಲೈಫೇ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲ ಕಲಿಸಿ ಬಾರೋ ಇಲ್ಲಿ. ಮದುವೆ ಆದ್ಮೇಲೆ ಬಹಳ ಚೆನ್ನಾಗಿ ಮಾತಾಡಕ್ ಕಲ್ಬಿಟ್ಟಿದ್ಯಾ? ಅದು ಜಯ ನನ್ಗೆಲ್ಲ ಹೇಳ್ಬೋದು. ಏನಿಲ್ಲ ನನ್ ಚಿನ್ನ, ಅದು ಜಯ ನನ್ಗೆಲ್ಲ. ಏನಿಲ್ಲ ನನ್ ಬಂಗಾರ, ಅದು ಜಯ ನನ್ಗೆ. ಓಹೋ ಬಂದೆ ಮೈಸೂರ್ ಅಂತ ಆಯ್ತಾ? ಏನು ಅಂದ್ರೆ ಬಂದೆ ಬರಿ ಸಕ್ಕರೆ ಆಗೋಗಿದೆ, ಏನ್ ಮಾಡ್ಲಿ? ಅಷ್ಟೇನಾ, ಸಕ್ಕರೆ ಎಲ್ಲಾರ ಮನೇಲೂ ಮುಗಿದೋಗುತ್ತೆ, ಅದಕ್ಕೇನು ಮಾಡಕ್ಕಾಗಲ್ಲ. ನೀನ್ ಮೈಸೂರ್ ಹತ್ರ ಮಾತಾಡ್ತಾ ಇರೋ, ನಾನ್ ಹೋಗಿ ಸಕ್ಕರೆ ತಗೊಂಡ್ ಬರ್ತೀನಿ. ಅಯ್ಯೋ ಬೇಡ, ನೀವ್ ಮಾತಾಡ್ತಾ ಇರಿ, ನಾನ್ ಹೋಗಿ ತಂದ್ಬಿಡ್ತೀನಿ. ನನ್ ಪ್ರಾಣ ಹೋದ್ರು ನಿನ್ನನ್ ಮಾತ್ರ ಅಂಗಡಿ ಸಕ್ಕರೆ ತರ ಕಳ್ಸಲ್ಲ. ಅಯ್ಯೋ ಬೆಳಿಗ್ಗೆ ತಕ್ಷಣ ಹೀಗೆಲ್ಲ ಮಾತಾಡ್ಬೇಡಿ, ನೀವು ನನ್ ಪ್ರಾಣನೇ ಹೊರಟೋಗುತ್ತೆ. ಪ್ರಾಣ ಹೋದ್ರೆ ನಾನ್ ಹಾಗೆ ಬದುಕೋದು ರಾಜ? ಕಟ್ಟೋದು ನಾನು ಮಾಡ್ಲಿ, ತನ್ನ ತಾಳಿ ಕಟ್ಕೊಂಡು ನಾನು ಅಪ್ಸಕ್ಕ ಸಕ್ಕರೆ ಸಿಗ್ಲಿಲ್ಲ. ನನ್ನ ಅಡುಗು ಜೋಡಿ ಹಕ್ಕಿಗಳ, ಜೋಡಿ ಹಕ್ಕಿಗಳ ನೋಡಿ, ಇಷ್ಟೇ ಸಕ್ಕರೆಗಾಗಿ ನಿಮ್ ಇಬ್ರು ಪ್ರಾಣ ಹೋಗೋ ಹಾಕಿದ್ರೆ ಬೇಡಿ, ನಾನೇ ಹೋಗಿ ಸಕ್ಕರೆ ತಗೊಂಡ್ ಬರ್ತೀನಿ. ನಾನಾ ಮೈಸೂರ್,
No problem at all. No. ಇವತ್ತು ಸಕ್ಕರೆ ಇಲ್ದೇನೆ ಟೀ ಕುಡಿಯೋಣ ಅಲ್ಲ ಜಯ. ಎಷ್ಟು ಸ್ವೀಟ್ ಆಗಿದೆ ಅಲ್ಲ ಸಕ್ಕರೆ ಇಲ್ದೇ ರೊಟ್ಟಿ. ಚೆನ್ನಾಗಿದೆ ಅಲ್ಲ, ಆರೋಗ್ಯಕ್ಕೂ ಒಳ್ಳೇದು. ಹೌದು ಕಲ್ಲೇಶಿ, ಒಂದು ಸಿಗರೇಟ್ ಬಿಚ್ಚ. ಏನದು? ಓ, ಯು ಮೀನ್ ಫಾರ್ ಸ್ಮೋಕ್? ಹೌದಮ್ಮ. ಬಿಟ್ಬಿಟ್ನಮ್ಮ. ಗೊತ್ತಾಯ್ತು, ಕಾಂಗ್ರಾಚುಲೇಷನ್ಸ್. ಫಾಸ್ಟ್ ಆಕ್ಷನ್ ಮಿಸಸ್ ನುಗ್ಗೇಹಳ್ಳಿ, ವೆರಿ ಫಾಸ್ಟ್ ಆಕ್ಷನ್. ಅಯ್ಯಯ್ಯೋ ನೋಡಿ, ಇವರು ನಿಮ್ ತಾಯಿ ತರ ನನ್ನ ತಪ್ಪಿಸ್ಕೊತಾ ಇದ್ದಾರೆ. ಇಲ್ಲ ಮಹಾರಾಜ, ಈ ಟೀ ಕಪ್ ಒಳಗಡೆ ಇಟ್ಬಿಡು. ಇದನ್ನು ಒಳಗಡೆ ಇಟ್ಬಿಡು. ನೋಡ ಮೈಸೂರ್, ಇವಳು ಏನು ಹೇಳಿಲ್ಲ ಕಣ. ಇವಳು ಏನು ಹೇಳಲೇ ಇಲ್ಲ. ನಾನೇ ಒಂದ್ಸರ್ತಿ ಸಿಗರೇಟ್ ಪ್ಯಾಕ್ ಬಿಸ್ತಾ ಓದ್ದೆ. ಏನು ವಾರ್ನಿಂಗ್? ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ನಾನ್ ಸಿಗರೇಟ್ ಸೇದ್ ಹೆಲ್ತ್ ಅಪ್ಸೆಟ್ ಆದ್ರೆ ಇವ್ಳಿಗ್ ತಾನೇ ನೋವಾಗೋದು. ಹೌದಮ್ಮ, ಅದಕ್ಕೆ ಬಿಟ್ಬಿಟ್ಟು. ವೆರಿ ಗುಡ್, ವೆರಿ ಗುಡ್. ನಿನ್ ಹನಿಮೂನ್ ಹೇಗಾಯ್ತು ಹೇಳೋ ಪೆಕರು? ಫ್ಯಾಂಟಾಸ್ಟಿಕ್. ಜಯ ಇಸ್ ಸೋ ಕೋಆಪರೇಟಿವ್. ಕೋಆಪರೇಟಿವ್? ಒಟ್ಟಿ ಕೆಮ್ಮಣ್ ಗುಂಡಿ ಚಳಿ. ಲೇ, ನಿನ್ ಕತೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ, ಮತ್ತೆ ಅನುಭವಿಸೋದಕ್ಕೆ. ನೀನೊಂದ್ ಮದ್ವೆ ಮಾಡ್ಕೊಂಡ್ಬಿಡು. ನಾನು ಮದ್ವೆ ಬೇಡಮ್ಮ, ಅದೆಲ್ಲ ಸಿಂಗಾಪುರಿಗೆ ಹೋಗಿ ಆ ಹುಡುಗಿ ಪಾಸ್ಪೋರ್ಟ್ ಎಲ್ಲ. ಡೋಂಟ್ ವರಿ ಮೈಸೂರ್, ನಾವಿದೀವಲ್ಲ ಗೈಡ್ ಮಾಡಕ್ಕೆ. ನಾಳೆ ಒಂದ್ ಒಳ್ಳೆ ಹುಡುಗಿ ಹುಡುಕಿ ನಾಳೆದ್ದೆ ಮದ್ವೆ ಮಾಡಿಸ್ಬಿಡ್ತೀವಿ.